ಏನು ಗುರುಷ್ಟೊಂದು ಫೋಂಬರ್ತೈತೆ ಸುಮ್ಮನೆ ಇರೋ ನಮ್ಮ ಬೈದ್ರು ನೆನ್ನೆ ನನ್ನ ಮಗನೇ ಏನಕ್ಕೆ ಹೋಗ್ತೀಯ ಕಾಲೇಜಿನ ಕ್ಲಾಸ್. ಅದೇನೋ ನಮ್ಮ ರಾಯ್ಡು ಅವರು ರಾಕೆಟ್ ಸೈನ್ಸ್ ಬಗ್ಗೆ ತಿಳ್ಕೊಂಡಿದ್ದಾರೆ, ಅವರೇನೋ ರಾಕೆಟ್ ಟೆಸ್ಟಿಂಗ್ ಮಾಡಬೇಕಂತೆ. ಸೆಂಟಿಮೆಂಟ್ ಹಾಕಿರೋದು ಅದೇ ಏನಕ್ಕೆ ಹಾಕಿದ್ರೆ ಸೆಂಟಿಮೆಂಟ್ಗೆ ಅಷ್ಟು ಗೋಲ್ಡ್ ಹಾಕಿಬಿಟ್ರೆ ಇನ್ನು ಶೋಕಿಗೆ ಯಾವ್ದು ಹಾಕ್ತದೆ. ಬರ್ತಾ ಇದ್ದೀನಿ ಓ ಗಾಡಿ ವರಪ್ಪ ಮಾಡೋಣ. ಬಿ ಎಮ್ ಡಬ್ಲ್ಯೂದಲ್ಲಿ ಈ ಸೀರೀಸ್ ಚಂದ ಗುರು, ಎಕ್ಸ್ ಸೀರೀಸು, X3, X4, X6 ಅಂತ ಏನೋ ಬರ್ತಾವಲ್ಲ, ಹೌದು ಮಸ್ತು ಇರುತ್ತೆ ಮಾತ್ರ ಸಿ ಯು. ನಮಸ್ಕಾರ ಎಲ್ರಿಗೂ, ಇನ್ನೊಂದು ಹೊಸ ವೀಡಿಯೋಗೆ ವೆಲ್ಕಮ್. ಟೈಮು 9:05 ಇದೆ, 8:55 ಗೊತ್ತಲ್ಲ, ಹೇಳೋದು ಬೇಡ. ಅದ ಫೋನ್ ಬೇರೆ ಬರ್ತೈತೆ. ಇವಾಗ ನಿಲ್ಲಿಸಿ ರಿಸೀವ್ ಮಾಡೋದಷ್ಟು ಎಲ್ಲ ಟೈಮ್ ಇಲ್ಲ, ಕಾಲೇಜ್ ಇವಾಗ ಮಾತಾಡೋಣ. ವಾವ್, ಪರವಾಗಿಲ್ಲ ಇವತ್ತು ಟ್ರಾಫಿಕ್ ಏನು ಕಾಣಿಸ್ತಾ ಇಲ್ಲ, ಮೂವಿಂಗ್ ಟ್ರಾಫಿಕ್ಕು. ಅಲ್ಲೊಂದು ಸ್ವಲ್ಪ ಇದೆ ಗುಟ್ಟು ಗೊಬ್ಬರ. ಫಸ್ಟು ಟೈ ಚೇಂಜ್ ಮಾಡಿಸ್ಬೇಕು ನಾನು, ಆಮೇಲೆ ಫ್ರಂಟು ಇದು ಚೇಂಜ್ ಮಾಡಿಸ್ಬೇಕು, ಬ್ರೇಕ್ ಪ್ಯಾಡ್ಸು. ಐ ಕ್ಯಾನ್ ಫೀಲ್ ಇಟ್. ಚೈನ್ ಟೈಟ್ ಮಾಡಿಸಿ ಚೈನ್ ಆಯಿಲು ಮಾಡಿಸ್ಬೇಕು, ಅಂದರೆ ಫುಲ್ ಈಗ ಸರ್ವಿಸ್ ಟೈಮ್ ಬಂದ್ಬಿಟ್ಟಿದೆ, ಗಾಡಿ ಸರ್ವಿಸ್ ಮಾಡಿಸ್ಬೇಕು. ಫಸ್ಟು ಸರ್ವಿಸ್ ಮಾಡಿಸಿ ಟೈರ್ ಚೇಂಜ್ ಮಾಡಿಸೋಣ ಅಥವಾ ಟೈರ್ ಚೇಂಜ್ ಮಾಡಿಸಿ ಸರ್ವಿಸ್ ಮಾಡಿಸೋಣ ನೋಡೋಣ, ಕಮೆಂಟ್ ಹಾಕಿ ಯಾವ್ದು ಬೆಸ್ಟು ಅಂತ. ಟೈರ್ ಚೇಂಜ್ ಮಾಡಿಸಿ ಬ್ಯಾಕ್ ಫ್ರಂಟ್ ಚೇಂಜ್ ಮಾಡಿಸೋದು ಡೌಟೇ, ನೋಡೋಣ. ಆದರೆ ಅದೂ ಟೈರ್ ಚೇಂಜ್ ಮಾಡಿಸಿ ಆಮೇಲೆ ಸರ್ವಿಸ್ ಮಾಡಿಸೋದು, ಇಲ್ಲ ಸರ್ವಿಸ್ ಮಾಡಿಸಿ ಆಮೇಲೆ ಟೈರ್ ಚೇಂಜ್ ಮಾಡಿಸೋದು ಅದ್ರ ಜೊತೆ. ಸೊ ಇವೆರಡರು ಯಾವುದೇ ಫಸ್ಟ್ ಮಾಡಿದ್ರು ಬರ್ನೌಟ್ ಎಂದು ಪಕ್ಕ. ಏನು ಗುರುಷ್ಟೊಂದು ಫೋನ್ ಬರ್ತಿದೆ. ನಮ್ಮ ಬಾಯ್ಸ್ ಎಲ್ಲ ಕ್ಯಾಂಟೀನಲ್ಲಿದ್ದಾರಂತೆ, ಕ್ಯಾಂಟೀನಿಗೆ ಹೋಗೋಣ. ಚಂದ ಹಳೆ ತರ ಕಾಣಿಸ್ತೈತೆ, ಚಂದ ಚೆನ್ನಾಗಿ ಹಳೇದಾಗಿದೆ ಗೊತ್ತಾಯ್ತು. ಹಾಂ ಹೋಗ್ಲಿ, ಹೇಳು ಏನು ಸಮಾಚಾರ ಕ್ಲಾಸಿಗೆ ಇವತ್ತು ಹೋಗಿಲ್ಲ, ಅಲ್ಲಿ ನೋಡಮ್ಮ ತಿಂಡಿ ತಿಂತಾಯಿದ್ದೀನಿ ಕಾಲೇಜಿಗೆ ಬಂದು. ಸುಮ್ಮನೆ ಇರೋ ನಮ್ಮ ಬೈದ್ರು ನೆನ್ನೆ ನನ್ನ ಮಗನೇ ಏನಕ್ಕೆ ಹೋಗ್ತೀವಿ ಕಾಲೇಜಿನ ಕ್ಲಾಸ್ಗೆ ಹೋಗೋದು. ಅಟೆಂಡೆನ್ಸ್ ಮೆಸೇಜ್ ಬೇರೆ ಹೋಯ್ತಾಯಿತ್ತು ಮನೆಗೆ, ನಾವು ಅಪ್ಪ ಅದನ್ನೇ ಕೇಳ್ತಾರೆ ಡೈಲಿ. ಆದರೂ ಏನಕ್ಕೆ ಇಷ್ಟೊಂದು ಲೇಟಾಗಿ ಬಂದೆ ನಾನು ಮನೆ ಬಿಟ್ಟಿದ್ದೆ 8 ಗಂಟೆ, ಇಲ್ಲಿ ಬಂದಿದ್ದು 9:30, 1.5 ಅವರ್. ಅದಕ್ಕೆ ಎಕ್ಸ್ಪಲ್ಸ್ ತಗ ಅಂತ ಹೇಳ್ತಿರೋದು, ವಿತ್ ನೋ ಸೀಟ್ಸ್, ಸ್ಟ್ಯಾಂಡಿಂಗ್ ಅವೇಶನ್ ಹಿಂಗೆ ನಮ್ದು. ಅದಕ್ಕೆ ಸ್ಟ್ಯಾಂಡಿಂಗ್ ಅವೇಶನ್ ಅದು ಎಕ್ಸ್ಪಲ್ಸ್ ತಗ ಬಾ, ಮೈಲೇಜ್ ಚೆನ್ನಾಗಿ ಕೊಡುತ್ತೆ, ಮೇಂಟೈನ್ ಮಾಡ್ಬೋದು. ಹೆಂಗಿರು ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ್ದೀರಾ, ಅಲ್ಲೇ ಮ್ಯಾನೇಜ್ ಆಗುತ್ತೆ. ಹೇಳು ನಾನು ಚೆನ್ನಾಗಿ ರೇಟ್ ಆಗಿದೆ ಅಂತ ಅನ್ಸು ನಮ್ಮ ಆಡಿಯನ್ಸಿಗೆ. ಹೇಳ ನೀನೇ ಏನೇನು ನಿಂಗೆ ಚಾನಲ್ ಕ್ರಿಯೇಟ್ ಆಗಿದೆ ಅಂತ ಹೇಳು. ಚಾನಲ್ ಕ್ರಿಯೇಟ್ ಆಗಿದೆ ಏನಂತ ಹೇಳ್ಬೇಕು ಅದನ್ನ ಹೇಳ. ನಿನ್ನೆ ಚಾನಲ್ ಕ್ರಿಯೇಟ್ ಮಾಡಿದ್ದಾಯ್ತು, ಇವತ್ತು ಹೇಳ್ತೀವಿ. ಇವತ್ತು ಆಗ್ತಿದ್ದು, ಇವತ್ತಲ್ಲ ನಾಳೆ ಪರವಾಗಿಲ್ಲ ಹೇಳು. ಇವತ್ತಿರಲಿ ಇವತ್ತಿಂದ ಹೇಳಿದ್ದೀನಿ, ಇದ್ರಲ್ಲಿ ಹೇಳೋ ಚಾನಲ್ ಕ್ರಿಯೇಟ್ ಆಗಿದೆ CRJ ಲಾಕ್ಸ್ ಅಂತ. ಯಾರ್ಯಾರು ಏನೋ ಸಬ್ಸ್ಕ್ರೈಬ್ ಆಗಿಲ್ಲ ಹೋಗಿ ಸಬ್ಸ್ಕ್ರೈಬ್ ಮಾಡಿ. ಲೈಫ್ ಸ್ಟೈಲ್ ಲಾಕ್ಸು, ಫುಡ್ ರಿವ್ಯೂಸ್ ಎಲ್ಲ ಮಾಡ್ತಾ ಇರ್ತೀನಿ. ಅಷ್ಟೇ, ಕಾಲೇಜ್ ವೀಡಿಯೋಸು ನೆಕ್ಸ್ಟ್ ಲೆವೆಲ್ ಎಂಟರ್ಟೈನ್ಮೆಂಟ್ ಪ್ಲೀಸ್. ಸೊ ಇಲ್ಲಿವರೆಗೂ ಇಲ್ಲೇ ಟೈಮ್ ಪಾಸ್ ಮಾಡ್ತಾಯಿದ್ವಿ, ಅಂದರೆ ಸ್ವಲ್ಪ ಕೆಲಸ ಇತ್ತು CDXಲ್ಲಿ. ಇವಾಗ ಪ್ಲ್ಯಾನ್ ಏನಂದರೆ, ಅದೇನೋ ನಮ್ಮ ರಾಯ್ಡು ಅವರು ರಾಕೆಟ್ ಸೈನ್ಸ್ ಬಗ್ಗೆ ತಿಳ್ಕೊಂಡಿದ್ದಾರೆ, ಅವರೇನೋ ರಾಕೆಟ್ ಟೆಸ್ಟಿಂಗ್ ಮಾಡಬೇಕಂತೆ. ಅದೇನೋ ಪೌಡರೆಲ್ಲ ಮಿಕ್ಸ್ ಮಾಡಿ ಏನೋ ರೆಡಿ ಮಾಡವ್ರೆ. ಚಂದು ಲಾಗ್ ಇನ್ನೂ ಡೀಟೇಲಾಗಿರುತ್ತೆ. ನಾನು ಅಲ್ಲಿಗೆ ಹೋಗಿಲ್ಲ, ನಾವು ಗೊತ್ತಲ್ಲ CDXಲ್ಲಿ ಡ್ಯಾನ್ಸ್ ಮಾಡ್ತಾಯಿದ್ರು, ಅದು ನೋಡ್ತಾ ಕೂತಿದ್ವಿ. ಅದು ಯಾವ ಥರ ಅಂದರೆ, ಅದು ಓಪನ್ ಫೀಲ್ಡಲ್ಲಿ ಟೆಸ್ಟ್ ಮಾಡಬೇಕು, ಅದಕ್ಕೆ ಇಲ್ಲೊಂದು ಲೇಕ್ ಪಾಯಿಂಟ್ ಇದೆ, ಅಲ್ಲಿಗೆ ಹೋಗಿ ಟೆಸ್ಟ್ ಮಾಡೋಣ ಅಂತ ಅವರೆಲ್ಲ ರೆಡಿ ಮಾಡ್ಕೊಂಡಿದ್ದಾರೆ. ಇದರಲ್ಲಿ ನನ್ನ ಎಫರ್ಟ್ಸು, ನನ್ನ ಐಡಿಯಾಸ್ ಎಲ್ಲ 0 ಎಲ್ಲ ಮಾಡಿರೋದು ರಾಯ್ಡು ಆ್ಯಂಡ್ ಥೀಮ್. ಸೊ ಇದೇ ಗ್ರೌಂಡು ಫುಲ್ ಖಾಲಿ ಇದೆ, ಇಲ್ಲೇ ಅದೇನೋ ಟೆಸ್ಟ್ ಮಾಡೋಣ ಅಂತ. ಏನು ಸಕ್ಸಸ್ ಆದರೆ ಯಾವ ಥರ, ಅದೇನಾದರೂ ಬ್ಲಾಸ್ಟ್ ಆದರೆ ಯಾವ ಥರ ನನಗೆ ಏನೂ ಗೊತ್ತಿಲ್ಲ. ರಾಯ್ಡು ಬರಲಿ, ರಾಯ್ಡು ಬಂದರೆ ಹೇಳ್ತೇನೆ. What going to happen is something's gonna burn. You don't know how it will burn. It will make a blast. If it success means how it will be? Just with full force, some smoke and fire will come out of nozzle. And if it goes wrong, you will know. You will know. No need to tell that. Indra bro, you aim at it. Best case, ಅದು ವರ್ಕ್ ಆಗುತ್ತೆ. ವರ್ಸ್ಟ್ ಕೇಸು ಸ್ವಲ್ಪ ಬ್ಲಾಸ್ಟ್ ಸಣ್ಣದು ಬ್ಲಾಸ್ಟ್ ಲಕ್ಷ್ಮಿ ಪಟಾಕಿ ತರ ಪಳ್ಳ ಅನ್ನುತ್ತೆ. ನೀನೇ ಮಾಡ್ತಿದ್ದೆ ಕೂತ್ಕೊಂಡು? ನಾನೇ ಮಾಡಿದ್ದೆ ಅದನ್ನ. ಕೇಳು ಕೇಳಿದ್ದ? ಕೇಳು. ಯಾ ಡಿಸ್ಕೇಡ್. ಸ್ವಲ್ಪ ಯಾ ಹಿ ಓನ್ ಇಟ್ ಮ್ಯಾಕ್ಸಿಮಮ್. ನೀನ ಎಲ್ಲ ಇವನು ಏನೇನ ಹೇಳ್ದ ಅದಲ್ಲ ನಂಬಲ್ಲ. ಇವನು ಏನೋ ಮಾಡಿರ್ತಾನೆ ಸ್ವಲ್ಪ ಹೆಲ್ಪ್ ಮಾಡಿರ್ತಾನೆ ಅಷ್ಟೇ. ಏ ನಾನು ಮಾಡಿದಿನ ವಿಡಿಯೋ ಐತೆ ನಾನು. ಅವನೇ ಬ್ರೋ ಮಾಡಿರೋದು ನಂಬಿ ಬ್ರೋ. ಒಂದ್ಸಲ ಆದ್ರೂ ಪಾಪ. ಓಲ್ ಏನೋ ಮಾಡಿದ್ಯಾ ಬಿಡು. ವರ್ಕ್ ಆಗಲಿಲ್ಲ ಅಂದ್ರೆ ನೀವು ಮಾಡಿದ್ಯಾ ಅಂತ, ವರ್ಕ್ ಆದ್ರೆ ಅವ್ನು ಮಾಡೋನು ಅಂತ, ವರ್ಕ್ ಆದ್ರೆ ನಾನೇ ಮಾಡಿರೋದು, ವರ್ಕ್ ಆದ್ರೆ ಅವನೇ ಮಾಡೋನು ಅಂತ. ಆಮೇಲೆ ಇನ್ನೊಂದು ವಿಷಯ ಏನಂದ್ರೆ ಇವ್ನಿಗೆ ಫಸ್ಟ್ ಇಯರ್ ಅವಾರ್ಡ್ ಬಂದಿತ್ತು, ಅವ್ನು ಪೇಪರ್ ಫೋಟೋ ಎಲ್ಲ ಬಂದಿತ್ತಲ್ವಾ ರೈಡದು ಬ್ರೋ, ಫಸ್ಟ್ ಇಯರ್ ಇದ್ದಾಗಲೇ. ಏನಕ್ಕೆ ಅವ್ರು ಬಂದಿದ್ದು? ಅದು ರೈಡು ಇಂಟರ್ನ್ಶಿಪ್ಗೆ ಹೋಗಿದ್ದ ಡೆಲ್ಲಿಗೆ, ಡೆಲ್ಲಿ ಇಂಟರ್ನ್ಶಿಪ್. ಅದು ಯಾವ್ದು ಬೇಸ್ ಎಲ್ಲ ಪ್ರಾಜೆಕ್ಟ್, ರಾಕೆಟ್ ಪ್ರಾಜೆಕ್ಟ್ ಮೇಲೆ ಅಲ್ವಾ? ರಾಕೆಟ್ ಅಲ್ಲ, ವೆದರ್ ಮಾನಿಟರಿಂಗ್ ಸಿಸ್ಟಮ್ ಮಾಡಿದ್ದ ಒಂದು. ನೋಡಿ ನಾವು ಇನ್ನ ಡಿಪ್ಲೊಮಾ ಫೈನಲ್ ಇಯರ್ ಇದ್ವಿ ಅವಾಗಲೇ, ಅವನು ಇಲ್ಲಿ ಇಂಜಿನಿಯರಿಂಗ್ ಫಸ್ಟ್ ಇಯರ್ ಅಲ್ಲಿ ಇಂಟರ್ನ್ಶಿಪ್ ಮಾಡಿದ್ದ. ಫಸ್ಟ್ ಇಯರ್ ಅಲ್ಲಿ ಇಂಟರ್ನ್ಶಿಪ್ ಯಾವ್ದು ಪ್ರಾಜೆಕ್ಟ್ ಅದು? ವೆದರ್ ಮಾನಿಟರಿಂಗ್ ಸಿಸ್ಟಮ್. ಯು ಸೇಮ್ ಅಗೇನ್ ದಿಸ್ ಇಸ್ ಫ್ಯೂಯಲ್. So this one is to test if this fuel really burns or not. If this burns, we have second piece with nozzle and everything. We'll try that one. Okay bro, this is just sample. Ado fuel burn agutte illo check madodakke alli model ide ante. Okay, you do. Okay, you go back. You there nodi pranav elli nithidane ashtu dooru nithone. Avane edrkondu orta nange. Abboda it's burning da. Dum ए तिरम आटा मग मरला गो ए स्मोक. ओके एक्सीलेंट बन रहा ये वाला सक्सेस विदाउट नोजल ವಿತೌಟ್ ಈ ರೇಂಜ್ ವಿತೌಟ್ ನಾಜಲ್ ಸಕ್ಸಸ್ ಆಯ್ತು. ಇವಾಗ ಆಕ್ಚುಯಲ್ ಟೆಸ್ಟ್ ಯಾಕಂದ್ರೆ ವಿತ್ ನಾಜಲ್ ಇದೆ, ಅದು ಬ್ಲಾಸ್ಟ್ ಆಗ್ಬೋದು, ಹೇಳಕ್ಕಾಗಲ್ಲ. ಸೂರ್ಗಳ ತರ ಅಲ್ಲಿ ತನಕ ಹೋಗ್ತಿದ್ದಾರೆ, ಮತ್ತೆ ಏನಾದ್ರೂ ಆದ್ರೆ ಇವ್ರ ಮಮ್ಮಿಯವ್ರು ನಮಗೆ ಬೈಯೋದೇ, ಯಾಕಂದ್ರೆ ಒಬ್ಬನೇ ಮಗ, ಸ್ವಲ್ಪ ಕೇರ್ಫುಲ್ ಆಗಿ ನೋಡ್ಕೊಂಡು ಇರ್ಬೇಕು. ಕೆಲಸದಲ್ಲಿದ್ದಾರೆ ಫುಲ್ ರಿಚ್ ಕಿಡ್ಸ್ ಇವರೆಲ್ಲ ನಮ್ಮ ಕ್ಲಾಸಲ್ಲಿ. ರಿಚ್ ಕಿಡ್ಸ್ ಇದೇ ಇಟ್ಬಿಟ್ಟು ನಾವು ಅದಾಕೋ ಸೆಂಟಿಮೆಂಟ್ ಹಾಕಿರೋದು. ಅದೇ ಏನಕ್ಕೆ ಹಾಕಿದ್ರೆ ಸೆಂಟಿಮೆಂಟ್ಗೆ ಅಷ್ಟು ಗೋಲ್ಡ್ ಹಾಕಿಬಿಟ್ರೆ ಇನ್ನು ಶೋಕಿಗೆ ಯಾವ್ದು ಆಗ್ತಿತ್ತು? ಅದೇ ಸೆಂಟಿಮೆಂಟ್ಗೆ ಗೊತ್ತಾಗ ಆ ಸೆಂಟಿಮೆಂಟ್. ಅಯ್ಯೋ ಶಡ ಪ್ರಣವ್ ಎಕ್ಸ್ಪ್ರೆಷನ್ ನೋಡಿ. ಯಾ ಕಮ್ ಶುಡ್ ಗೋ ಇನ್ಸೈಡ್. ಏ ಅಗಿಪಲ್ ಅನ್ಕೊಂಡ ಅದಕ್ಕೆ ಇದ್ರ ಚಿಕ್ಕನಾತ್ ವೇಟ್ ಮಾಡ್ತಾನೆ ಆಡ್ರಾ. ಓಯ್ ದಿ ಬಾಟ್ ಫ್ರಮ್ ಡೌನ್ ರೇ ರೇ ಯಪ್ ಅಂಕಿತ್ ಬಿ ಕೇರ್ಫುಲ್. ಕಮ್ Hey, keep directly on matchstick. Hey, appa. Why you record, bro? Record it, why, bro? So experiment alla aitho. Nam heltare idu first bro, you explain in English only what you did, what happened. That's it. So this is the aftermath of our experiment. What happened is fuel burned very well, so plus one for that. So this is a not experiment, experiment on element. Yeah, fuel exactly, test. Yeah. We did a rocket fuel test. Yeah. Small rocket. We tried different compositions. It worked very well. Yeah, worked well. That's it. Some mistakes are there with M-seal and the nozzle thing, but for next time, next chapter we'll rectify those and it will work well perfectly. ఇందా ఎంసీల్ వెయిట్ ఇంకా కావాలా, బేస్ ఇంకా ఉండాలా, బేస్ ఉండాలా, ಟಾಪ್ ಪರ್ಫೆಕ್ಟ್ గా ಮೋಲ್ಡ್ ಮಾಡಿಲ್ಲ. ಕೆಳಗಡೆ ಬಾಟಮ್ ತೂಕ ಕಡಿಮೆ ಇತ್ತು ಅದಕ್ಕೆ ಬಿದ್ದೋಯ್ತು. ಅದು ಕೆಳಗಡೆ ಬಾಟಮ್ ತೂಕ ಜಾಸ್ತಿ ಇದ್ರೆ ನಿಂತ್ಕೊಳ್ಳುತ್ತೆ, ಮತ್ತೆ ಮೇಲೆ ಎಂಸೀಲ್ ಕರೆಕ್ಟ್ ಆಗಿ ಮೌಂಟ್ ಮಾಡ್ಬೇಕಷ್ಟೇ. ಇಫ್ ಇಟ್ ಇಸ್ ಅಪ್ಸೈಡ್ ಡೌನ್ ಇಟ್ ಮೈಟ್ ಹ್ಯಾವ್ ಗಾನ್ ಅಪ್. ಓಕೆ ಸೊ ಇವತ್ತಿನ ವಿಡಿಯೋ ಇಷ್ಟ. ನೀವೇ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ಥರ ರಾಕೆಟ್ ಎಕ್ಸ್ಪೆರಿಮೆಂಟ್, ಆ ಎಕ್ಸ್ಪೆರಿಮೆಂಟ್, ಈ ಎಕ್ಸ್ಪೆರಿಮೆಂಟ್ ಇಂಜಿನಿಯರಿಂಗ್ ಮಾಡಿದ್ರೆ ಇನ್ನು ಯಾವಾಗ ಮಾಡ್ತೀರಾ? ಎಲ್ಲ ಎಕ್ಸ್ಪೆರಿಮೆಂಟ್ಸು ಆ ಏಜಲ್ಲಿ ಏನು ಮಾಡಬೇಕು, ಎಲ್ಲ ಆ ಏಜಲ್ಲೇ ಮಾಡಬೇಕು ಅಲ್ವನಾ? ಹೌದು. ನಿಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಬಿಡಿ ಪಾಪ, ಕಷ್ಟಪಡ್ತಾನೆ ಹುಡುಗ. ಹೇಳು ಕರೆಕ್ಟಾಗಿ ಹೇಳು. ಹಾಂ, ಇವ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಕಷ್ಟಪಡ್ತಾನೆ. CRJ ಲಾಕ್ಸ್ ಹೋಗಿ ಪಾಪ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹುಡುಗ ಸಕ್ಕತ್ ಕಷ್ಟಪಡ್ತಾನೆ, ನಮ್ಮ ಜೊತೆ ಇರ್ತಾನಲ್ಲ. ಅದರಲ್ಲೂ ಇವನಿಗೆ ಸ್ವಲ್ಪ ಇವ್ನ ಕ್ಯಾರೆಕ್ಟರ್ ಇಷ್ಟಪಡೋರು ಜಾಸ್ತಿ ಜನ ಇದ್ದೀರಾ ಒಳಗಡೆ, ಅವರೆಲ್ಲ ಸಬ್ಸ್ಕ್ರೈಬ್ ಮಾಡಿರ್ತೀರ ಅಂತ ಕೇಳ್ತೀನಿ. ನಾನು ಇನ್ಸ್ಟಾಗ್ರಾಮ್ ಫಾಲೋ ಮಾಡ್ತಾರೆ ಅಂದರೆ ಇನ್ಸ್ಟಾಗ್ರಾಮ್ ಫಾಲೋ ಮಾಡೋದು, ಯಾಕಂದರೆ ನಮ್ಮ ಡಾಲ್ಫಿನ್ಗೆ ಜಾಸ್ತಿ ಫಾಲೋವರ್ಸ್ ಬೇಕು. ಇವನು ಇನ್ಸ್ಟಾಗ್ರಾಮ್ ಫಾಲೋ ಮಾಡಿ, ಇವ್ನ ಇನ್ಸ್ಟಾಗ್ರಾಮ್ ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಓಕೆ ಫ್ರೆಂಡ್ಸ್, ನೆಕ್ಸ್ಟ್ ವಿಡಿಯೋ ಸಿಗ್ತೀವಿ. ಬಾಯ್. ಓಕೆ ಫ್ರೆಂಡ್ಸ್, ಬಾಯ್.